ಅಂಬೇಡ್ಕರ್ ಕಾಲದಿಂದಲೂ ಇಲ್ಲಿಯವರೆಗೂ ಕಾಂಗ್ರೆಸ್ ಪಕ್ಷ ದಲಿತರನ್ನ ನಿರ್ಲಕ್ಷಿಸುತ್ತಾ ಬಂದಿದೆ. ಇದೀಗ 15 ಕೋಟಿ ಖರ್ಚು ಮಾಡಿ ಬೆಂಗಳೂರಿನಲ್ಲಿ ಸಂವಿಧಾನ ಐಕ್ಯತಾ ಸಮ್ಮೇಳನವನ್ನು ರಾಜ್ಯ ಸರ್ಕಾರ ನಡೆಸಿ ದಲಿತರನ್ನು ಯಾಮಾರಿಸುತ್ತಿದ್ದಾರೆ ಎಂದು ಸಂಸದ ಎಸ್ ಮುನಿಸ್ವಾಮಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಫೆಬ್ರವರಿ 25ರಂದು ಮಧ್ಯಾಹ್ನ 2:30 ಸಮಯದಲ್ಲಿ ಶ್ರೀಲಿಂಗರೆ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಸಂದರ್ಭದಲ್ಲಿ ಓಟ್ ಬ್ಯಾಂಕಿಗೋಸ್ಕರ ದಲಿತರನ್ನ ಸಿದ್ದರಾಮಯ್ಯ ಹೊಲೈಸುತ್ತಾರೆ ಹೊರತು ಸಿದ್ದರಾಮಯ್ಯನವರಿಗೆ ದಲಿತರ ಪರ ಕಾಳಜಿ ಇಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಹೆಸರಿನಲ್ಲಿ ದಲಿತರ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದರು. ದಲಿತರಿಗೆ ಮಾಡಿರುವ ಅನ್ಯಾಯದ ಕುರಿತು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಎಂದು ಹೇಳಿದರು. ಸಂವಿಧಾನ ಐಕ್ಯತಾ ಸಮಾವೇಶ ಅಂತ ಹೇಳ್ಬಿಟ್ಟು ಹೇಳಿ ಹೇಳಿ SCPTSP SC ST ಗಳಿಗೆ ಸೇರತಕ್ಕಂಥ ಸುಮಾರು 14,282 ಕೋಟಿ ಹಣವನ್ನು ಹೌದು ಅವರ 5 ಗ್ಯಾರಂಟಿಗಳಿಗೆ ಗುಳುಂ ಮಾಡಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಸಂವಿಧಾನ ಐಕ್ಯತಾ ಸಮಾವೇಶ ಅಂತೇಳಿ ಒಂದು 15 ಕೋಟಿ ಖರ್ಚು ಮಾಡಿ ನಮ್ಮನ್ನು ಯಾಮಾರಿಸಂಥ ದಲಿತರನ್ನ ಯಾಮಾರಿಸಂಥ ಕೆಲಸ ಏನು ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಖಂಡಿಸ್ತೀನಿ. ಸಿದ್ದರಾಮಯ್ಯನವ್ರಿಗೆ ದಲಿತರ ಬಗ್ಗೆ ಫಸ್ಟಿಂದನೂ ಕಾಳಜಿ ಇಲ್ಲ. ಸಿದ್ದರಾಮಯ್ಯನವರು ಚುನಾವಣೆ ಸಂದರ್ಭದಲ್ಲಿ ಗಿಮ್ಮಿಕ್ಕೋಸ್ಕರ ಓಟ್ ಬ್ಯಾಂಕ್ಗೋಸ್ಕರ ದಲಿತರ ಹೆಸರು ಹೇಳ್ತಾರೆ. ಆದರೆ 14,282 ಕೋಟಿ ಜೊತೆಯಲ್ಲಿ 11,000 ಕೋಟಿ ಇದೆಲ್ಲ ಸೇರಿದರೆ ನಮ್ಮಲ್ಲಿ ದಲಿತರ ಡೆವಲಪ್ಮೆಂಟ್ಗೆ ಅವರ ಮೀಸಲಿಟ್ಟಿರ್ತಕ್ಕಂಥ ಹಣನ ಬೇರೆದಕ್ಕೆ ಉಪಯೋಗಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಐಕ್ಯತಾ ಸಮಾವೇಶದಲ್ಲಿ ಬಹಿರಂಗವಾಗಿ ಅವ್ರಿಗೆ ಕ್ಷಮೆಯಾಚನೆ ಮಾಡಬೇಕು ದಲಿತರು. ನಿನ್ನೆ ನಡೆದಂಥ ವಿಚಾರ ಸಂಕಿರಣದಲ್ಲಿ ಹೋದಂಥ ಮೇಧಾವಿಗಳು, ನೀವು SCPTSP ಹಣವನ್ನು ನೀವು ಬೇರೆದಕ್ಕೆ ಉಪಯೋಗಿಸಿ ಇವತ್ತು ನೀವು ವಿಚಾರ ಸಂಕಿರಣ ಐಕ್ಯತಾ ಸಮಾವೇಶ ಅಂತ ಮಾಡ್ತಾ ಇದ್ರಿ, ಇದು ಸರಿಯಿಲ್ಲ. ಮಂತ್ರಿಗಳನ್ನು ಈ ಕೂಡಲೇ ಇಲ್ಲಿ ಕರೆಸ್ಬೇಕು, ಕರೆಸ್ಬಿಟ್ಟು ನಮ್ಮ ಹಣ ನೀವೇನು ತಗೊಂಡಿದ್ರೆ ಅದು ಮತ್ತೆ ವಾಪಸ್ ಕೊಡಬೇಕಂತೇಳಿ ಅಲ್ಲಿ ಒತ್ತಡ ಹಾಕಿದ್ರಿಂದ ಆ ವಿಚಾರ ಸಂಕಿರಣ ಸ್ಥಗಿತಗೊಂಡು ಸ್ಥಗಿತಗೊಂಡಿರುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ದಲಿತ ಮುಖಂಡರುಗಳಲ್ಲಿ ನಾನು ಹೇಳೋದಿಷ್ಟೇ, ದಯವಿಟ್ಟು ಸಿದ್ದರಾಮಯ್ಯನವ್ರು ಏನೋ ಸಣ್ಣ ಪುಟ್ಟ ನಿಮ್ಗೆ ಸಹಾಯ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಹಿಂದೆಯಿಂದನೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ಮೋಸ ಮಾಡ್ಕೊಂಬಂದರು ಅದನ್ನೆಲ್ಲ ವಿಚಾರ ನಿಮ್ಗೆ ಗೊತ್ತಿರ್ತಕ್ಕಂಥವ್ದೇ. ಇವತ್ತು ಅವ್ರು ಹಾಕೋ ಸಣ್ಣ ಪುಟ್ಟ ಆಸೆಗಳಿಗೆ ಆಕಾಂಕ್ಷೆಗಳಿಗೆ ನೀವು ಆಸೆ ಬಿದ್ದು ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತರಿಗೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ, ಆ ಸಿದ್ದರಾಮಯ್ಯನಿಗೆ ಬೆಂಬಸೋದಕ್ಕೆ ನೀವೇನು ಹೋಗ್ತಾ ಇದ್ರಿ ಮುಖಂಡರುಗಳು, ದಯವಿಟ್ಟು ನೀವು ವಿಚಾರವಂತರಿದ್ದೀರಿ, ಹಿರಿಯರಿದ್ದೀರಿ, ನಮ್ಮ ಜನಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದಕ್ಕೆ ಆ ತಕ್ಕ ಪಾಠ ಈ ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಲೇಬೇಕು. ಆ ನಿಟ್ಟಲ್ಲಿ ಇವತ್ತು ದಲಿತ ಐಕ್ಯತಾ ಸಮಾವೇಶ ಅಂತ ಮಾಡ್ತಾ ಇರತಕ್ಕಂಥ ಏನು ದಲಿತ ವಿರೋಧಿ ಸಿದ್ದರಾಮಯ್ಯನವ್ರಿಗೆ ನಾನು ನಮ್ಮ ಎಲ್ಲ ದಲಿತ ಸಮಾಜದ ವತಿಯಿಂದ ನಾನು ಧಿಕ್ಕಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ.